ಪಂಜಾಬ್ ನ್ಯೂಸ್ಗೆ ಸ್ವಾಗತ. ವಿವಿ ಬೆದರಿಕೆಗೆ ಜಗ್ಗದ ವಿದ್ಯಾರ್ಥಿಗಳು, ಪರೀಕ್ಷೆಗೆ ಚಕ್ಕರ್ ಪ್ರತಿಭಟನೆಗೆ ಹಾಜರ್. ಕೃಷಿ ವಿದ್ಯಾರ್ಥಿಗಳ ಪ್ರತಿಭಟನೆ 14ನೇ ದಿನದತ್ತ. ಕೃಷಿ ಕಾಲೇಜುಗಳ ಸ್ಥಾಪನೆಗೆ ಮಾನ್ಯತೆ ನೀಡಬಾರದು, ಈಗ ನೀಡಿರುವ ಕಾಲೇಜಿನ ಮಾನ್ಯತೆಯನ್ನು ರದ್ದುಪಡಿಸುವಂತೆ ಆಗ್ರಹಿಸಿ ವಿದ್ಯಾರ್ಥಿಗಳು 14ನೇ ದಿನವಾದ ಇಂದು ಸಹ ಕುರ್ಬೂರು ರೇಷ್ಮೆ ಕೃಷಿ ಕಾಲೇಜಿನ ಪ್ರವೇಶ ದ್ವಾರದಲ್ಲಿ ಪ್ರತಿಭಟನಾ ಧರಣಿಯನ್ನು ಮುಂದುವರೆಸಿದ್ದು, ಇಂದು ಕಾಲೇಜಿನಲ್ಲಿ ನಡೆಯುತ್ತಿದ್ದ ಬಾಹ್ಯ ಪರೀಕ್ಷೆಗಳನ್ನು ಬಹಿಷ್ಕರಿಸಿ ಪರೀಕ್ಷೆಗಳಿಗೆ ಗೈರು ಹಾಜರಾಗುವ ಮೂಲಕ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನು ಹತ್ತಿಕ್ಕಲು ವಿವಿ ಜೂನ್ 25ರಂದು ನಡೆಯುವ ಪರೀಕ್ಷೆಗಳಿಗೆ ಹಾಜರಾಗದಿದ್ದರೆ ಕಾಲೇಜು ಮತ್ತು ಹಾಸ್ಟೆಲ್ ಮುಚ್ಚುವ ಬೆದರಿಕೆ ಹಾಕಿದ್ದು, ಬೆದರಿಕೆಗೆ ಸೊಪ್ಪು ಹಾಕದ ಪ್ರತಿಭಟನೆಯ ವಿದ್ಯಾರ್ಥಿಗಳು ಇಂದು ನಡೆಯುತ್ತಿದ್ದ ಪರೀಕ್ಷೆಗಳಿಗೆ ಚಕ್ಕರ್ ಹೊಡೆದು ಪ್ರತಿಭಟನೆಗೆ ಹಾಜರಾಗಿದರು. ಇಂದು ಬೆಳಗ್ಗೆ ಕಾಲೇಜಿನ ಪ್ರವೇಶ ದ್ವಾರದಲ್ಲಿ ಧರಣಿ ನಡೆಸುತ್ತಿರುವ ಸ್ಥಳಕ್ಕೆ ಬಂದ ಕುರ್ಬೂರು ರೇಷ್ಮೆ ಕೃಷಿ ವಿಶ್ವವಿದ್ಯಾಲಯದ ಡೀನ್ ವೆಂಕಟರಮಣ ರವರು, ಇನ್ನು ನಡೆಯುತ್ತಿರುವ ಬಾಹ್ಯ ಪರೀಕ್ಷೆಗಳಿಗೆ ಹಾಜರಾಗದಿದ್ದರೆ ವಿದ್ಯಾರ್ಥಿ ನಿಲಯದಿಂದ ಹೊರಹಾಕುವುದಾಗಿ ಎಚ್ಚರಿಕೆ ನೀಡಿದರು. ಡೀನ್ ಬೆದರಿಕೆಗೂ ಜಗ್ಗದ ವಿದ್ಯಾರ್ಥಿಗಳು ಪರೀಕ್ಷಾ ಕೊಠಡಿಗಳಿಗೆ ಬೀಗ ಜಗಿದು ಬಾಹ್ಯ ಪರೀಕ್ಷೆಗಳಾದ ಪ್ರಥಮ ಬಿಎಸ್ಸಿ ಕೀಟಶಾಸ್ತ್ರ, ದ್ವಿತೀಯ ಬಿಎಸ್ಸಿ ಅನುವಂಶೀಯತೆ ಮತ್ತು ತಿಳಿ ಅಭಿವೃದ್ಧಿ ಪರೀಕ್ಷೆಗಳನ್ನು ಬಹಿಷ್ಕರಿಸಿ ಪ್ರತಿಭಟನಾ ಧರಣಿಯಲ್ಲಿ ಪಾಲ್ಗೊಂಡು ತಮ್ಮ ಅನಿರ್ದಾಕ್ಷತಿ ಪ್ರತಿಭಟನೆಯನ್ನು ಮುಂದುವರೆಸಿದರು. ತಮ್ಮ ಬೇಡಿಕೆ ಈಡೇರಿಸುವವರೆಗೂ ಬೆಂಗಳೂರಿನ ವಿಧಾನಸೌಧವರೆಗೂ ಗಿಡ ನೆಡುವ ಕಾರ್ಯಕ್ರಮವನ್ನು 3ನೇ ದಿನವಾದ ಇಂದು ಸಹ 5 ಗಿಡಗಳನ್ನು ಚಿಂತಾಮಣಿ ಮುಖ್ಯ ರಸ್ತೆಯ ಪಕ್ಕದಲ್ಲಿ ನೆಟ್ಟಿದರು. ಎಎನ್ಎಂ ನ್ಯೂಸ್ಗಾಗಿ ರಮೇಶ್ ಮತ್ತು ಇಮ್ರಾನ್ ಪಾಷಾ, ಚಿಂತಾಮಣಿ. ಎಷ್ಟೇ ದಿನಕ್ಕೆ ಕಾಲಿಟ್ಟಿದ್ದೆಮ್ಮ ನಿಮ್ಮ ಪ್ರತಿಭಟನೆ? ನಮ್ಮ ಪ್ರತಿಭಟನೆ ಇವತ್ತು ಸ್ಟಾರ್ಟ್ ಆಗಿ 14 ದಿನ ಆಯ್ತು. ಕಾಲಿಟ್ಟಿದೆ ಇವತ್ತಿಂದ. ಇವತ್ತು ನಮ್ದು ಆಕ್ಚುಲಿ ಎಕ್ಸ್ಟರ್ನಲ್ ಎಕ್ಸಾಮ್ಸ್ ಇತ್ತು. ನಾವು ಈ ಪ್ರತಿಭಟನೆಗೋಸ್ಕರ ಎಕ್ಸಾಮ್ನೆಲ್ಲ ಬಾಯ್ಕಾಟ್ ಮಾಡಿದ್ದೀವಿ. ಸೆಕೆಂಡ್ ಇಯರ್ಸ್ಗೆ ಜೆನೆಟಿಕ್ಸ್ ಎಕ್ಸಾಮ್ ಇತ್ತು, ಮತ್ತು ನಮಗೆ ಫಸ್ಟ್ ಇಯರ್ಸ್ಗೆ ಎಂಟಮಾಲಜಿ ಎಕ್ಸಾಮ್ ಇತ್ತು. ನಮ್ಮದು ಡೀನ್ ಎಲ್ಲ ಬಂದ್ಬಿಟ್ಟು ಫೋರ್ಸ್ ಮಾಡಿದ್ರು, ಬಂದು ಎಕ್ಸಾಮ್ ಬರೀರಿ, ಎಕ್ಸಾಮ್ನೆಲ್ಲ ಬಿಡಬೇಡ್ರಿ ಅಂತ. ಸೊ ನಮ್ಮ ನ್ಯಾಯಕ್ಕೋಸ್ಕರ ನಾವು ಎಕ್ಸಾಮ್ನ ಬಾಯ್ಕಾಟ್ ಮಾಡಿದ್ದೀವಿ. ಅದು ಅಲ್ಲದೆ ಯೂನಿವರ್ಸಿಟಿಯವರು ಏನು ಮಾಡ್ತಿದ್ದಾರೆ ಅಂದರೆ, ನಮ್ಮ ಪೇರೆಂಟ್ಸ್ಗೆ ಪ್ರೆಷರ್ ಆಗ್ತಿದ್ದಾರೆ, ನಿಮ್ಮ ಮಕ್ಕಳು ಎಕ್ಸಾಮ್ ಅಟೆಂಡ್ ಮಾಡದೇ ಇದ್ರೆ ನಾವು ಅವ್ರನ್ನ ಹಾಸ್ಟೆಲಿಂದ ವೆಕೇಟ್ ಮಾಡಿಸ್ತೀವಿ ಅಂತ ಎಲ್ಲ ಹೇಳ್ತಿದ್ದಾರೆ. ಅದಕ್ಕೆ ಪೇರೆಂಟ್ಸ್ ಎಲ್ಲ ಕಾಲ್ ಮಾಡಿಬಿಟ್ಟು ಕೇಳಿದ್ರು ಇದೇನಮ್ಮ ಹಿಂಗೆಲ್ಲ ಹೇಳ್ತಿದ್ದಾರೆ ಅಂತ. ನಾವೆಲ್ಲ ಅವ್ರ ಕರೆಕ್ಟ್ ಎಕ್ಸ್ಪ್ಲೇನ್ ಮಾಡಿದೀವಿ ಏನೇನಿದೆ ಸಿಚುಯೇಷನ್ ಅಂತ. ಅದಕ್ಕೆ ಅವರು ಕೂಡ ಸಪೋರ್ಟ್ ಮಾಡ್ತಿದ್ದಾರೆ, ಹಂಗೆ ಬೇಕಿದ್ರೆ ನಾವು ಕೂಡ ಬಂದು ನಿಮ್ಮ ಜೊತೆನೆ ಸ್ಟ್ರೈಕ್ ಕೂರ್ತಿದ್ದೀವಿ ಅಂತಲೂ ಹೇಳ್ತಿದ್ದಾರೆ. ಸೊ ಆದ್ರಿಂದ ನಮ್ಗೆ ನ್ಯಾಯ ಸಿಗೋವರೆಗೂ ನಾವು ಎಕ್ಸಾಮ್ನ ಬರೆಯಲ್ಲ, ಬಾಯ್ಕಾಟ್ ಮಾಡ್ತಿದ್ದೀವಿ. ಅದರಿಂದ ಬೇಗ ನಮ್ಗೆ ನ್ಯಾಯ ದೊರಕಿಸ್ಕೊಡಿ ಅಂತ ಹೇಳ್ತಿದ್ದೀವಿ. ನಾವೇನು ಗೌರ್ಮೆಂಟ್ಗೆ ಅಪೋಸ್ ಆಗಿ ಏನು ಮಾಡ್ತಿಲ್ಲ. ಅವ್ರಿಗೆ ಏನು ಹೇಳ್ತಿರೋದಂದ್ರೆ ಆದಷ್ಟು ಬೇಗ ನಮ್ಗೆ ನ್ಯಾಯ ದೊರಕಿಸ್ಕೊಡಿ ಅಂತ ಕೇಳ್ತಿದ್ದೀವಿ ಅಷ್ಟೇ.